ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕಥೆಗೆ ಹೋಗೋಣ. ನನ್ನ ಹೆಸರು ಪ್ರೇಮ್. ನನ್ನ ತಂದೆ ತಾಯಿಗೆ ನಾನೊಬ್ಬನೇ ಮಗ. ನಾನು ಚಿಕ್ಕವನಿರುವಾಗಲೇ ದುರಂತವೊಂದು ನಡೆದಿತ್ತು. ನಾನು 15 ವರ್ಷದವನಿದ್ದಾಗ ನನ್ನ ತಂದೆ ತೀರಿಕೊಂಡರು. ಇದರಿಂದ ನಾನು ಓದುವುದನ್ನು ನಿಲ್ಲಿಸಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಲು ಆರಂಭಿಸಿದೆ. ನನಗೆ ಕಾರ್ತಿಕ್ ಮತ್ತು ಗಣೇಶ್ ಎಂಬ ಇಬ್ಬರು ಗೆಳೆಯರಿದ್ದರು. ಕಾರ್ತಿಕ್ ನನಗೆ ತುಂಬಾ ಆತ್ಮೀಯ. ನಮ್ಮ ತಂದೆ ಸತ್ತಾಗಿನಿಂದ ಅವನು ಅನೇಕ ರೀತಿಯಲ್ಲಿ ನನಗೆ ಸಹಾಯ ಮಾಡಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಸಹಾಯವನ್ನು ಮಾಡಿದ್ದಾನೆ. ಹಾಗಾಗಿ ನನಗೆ ಅವನ ಬಗ್ಗೆ ತುಂಬಾ ಕಾಳಜಿ ಮತ್ತು ಗೌರವ. ಕಾರ್ತಿಕ್ನ ಮನೆ ನಮ್ಮ ಮನೆಯ ಪಕ್ಕದಲ್ಲಿ ಇದೆ. ಕಾರ್ತಿಕ್ ಅವರ ಮನೆಯವರು ಕೂಡ ನನಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ನಾನು ಆಗಾಗ ಅವರ ಮನೆಗೆ ಹೋಗಿ ಬರುವುದು ಮಾಡುತ್ತಿರುತ್ತೇನೆ. ಅದೇ ರೀತಿ ಕಾರ್ತಿಕ್ ಕೂಡ ಆಗಾಗ ನಮ್ಮ ಮನೆಗೆ ಬರುತ್ತಾ ಇರುತ್ತಾನೆ. ಈ ರೀತಿ ನಮ್ಮ ಎರಡು ಕುಟುಂಬಗಳು ತುಂಬಾ ಆತ್ಮೀಯವಾಗಿವೆ. ಒಮ್ಮೆ ಕಾರ್ತಿಕ್ ಮನೆಯಲ್ಲಿ ಮದುವೆಯ ಸಂಭ್ರಮ ನಡೆಯುತ್ತಿತ್ತು. ನಮ್ಮ ಗೆಳೆಯರೆಲ್ಲರೂ ಆ ಮದುವೆಯಲ್ಲಿ ಎಂಜಾಯ್ ಮಾಡುತ್ತಿದ್ದರು. ನಾನು ಕೂಡ ಅಲ್ಲಿಗೆ ಹೋಗಿ ಮದುವೆಯಲ್ಲಿ ಪಾಲ್ಗೊಂಡಿದ್ದೆ. ಆಗ ಇದ್ದಕ್ಕಿದ್ದಂತೆ ನನಗೆ ನಮ್ಮ ಮನೆಯಿಂದ ಕಾಲ್ ಬಂತು. ಫೋನ್ ರಿಸೀವ್ ಮಾಡಿದಾಗ ಎಲ್ಲರೂ ಅಳುತ್ತಿರುವ ಸದ್ದು ಕೇಳಿಸುತ್ತಿತ್ತು. ನಾನು ತುಂಬಾ ಅವಸರದಲ್ಲಿ ನನ್ನ ಮನೆಗೆ ಓಡಿದೆ. ಅಲ್ಲಿಗೆ ಹೋಗಿ ನೋಡಿದರೆ ನನ್ನ ತಾಯಿ ಹೃದಯಾಘಾತದಿಂದ ನಿಧನರಾಗಿದ್ದರು. ತಂದೆಯನ್ನು ಕಳೆದುಕೊಂಡ ನಂತರದಿಂದ ನನ್ನ ಪಾಲಿಗೆ ಇದ್ದಿದ್ದು ಅಮ್ಮ ಮಾತ್ರ. ಈಗ ಅವರು ಕೂಡ ತೀರಿಕೊಂಡಿದ್ದಾರೆ. ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಜನ ಸಂಬಂಧಿಕರು ಇದ್ದಾರೆ. ಆದರೆ ನಾನು ಎಂದಿಗೂ ಅವರ ಕಡೆಗೆ ಹೋಗುತ್ತಿರಲಿಲ್ಲ. ನಮ್ಮ ಅಮ್ಮ ತೀರಿಕೊಂಡ ಸುದ್ದಿಯನ್ನು ಕೇಳಿದ ಮೇಲೆ ಕಾರ್ತಿಕ್ ಅವಸರದಲ್ಲಿ ನನ್ನ ಮನೆಗೆ ಬಂದ. ಆದರೆ ನಮ್ಮ ಸಂಬಂಧಿಕರೆಲ್ಲರೂ ಅವನಿಗೆ ದೂರ ಇರಲು ಹೇಳಿದರು. ಯಾಕೆಂದರೆ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಇರುವುದರಿಂದ ಅವನಿಗೆ ತೊಂದರೆ ಆಗುವುದು ಬೇಡ ಅಂತ ಅವನನ್ನು ತಡೆದರು. ಈ ವಿಷಯ ಕಾರ್ತಿಕ್ನ ಮನೆಯವರಿಗೂ ತಿಳಿಯಿತು. ಅವರು ಅವಸರದಲ್ಲಿ ಮದುವೆ ಕೆಲಸವನ್ನೆಲ್ಲ ಮುಗಿಸಿ ಎಲ್ಲರೂ ನಮ್ಮ ಮನೆಗೆ ಬಂದರು. ಆನಂತರ ನಮ್ಮ ತಾಯಿಯ ವಿಧಿ ವಿಧಾನಗಳನ್ನೆಲ್ಲ ಮುಗಿಸಿದರು. ಆ ದಿನದಿಂದ ನಾನು ಒಬ್ಬಂಟಿಯಾಗಿದ್ದುದರಿಂದ ಕಾರ್ತಿಕನ ಮನೆಯವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನನ್ನ ಬೇಕು ಬೇಡಗಳನ್ನೆಲ್ಲ ಅವರೇ ಅರ್ಥ ಮಾಡಿಕೊಂಡು ಆಗಾಗ ಅದನ್ನು ಪೂರೈಸಲು ಪ್ರಯತ್ನ ಮಾಡುತ್ತಿದ್ದಾರೆ. ನನಗಂತೂ ಅವರ ಫ್ರೆಂಡ್ಶಿಪ್ ಸಿಕ್ಕಿದ್ದು ತುಂಬಾ ಸಮಾಧಾನವಾಗಿದೆ. ಒಮ್ಮೆ ನನಗೆ ಮೈ ಹುಷಾರಿಲ್ಲದ ಕಾರಣ ಕೆಲಸಕ್ಕೆ ಹೋಗಲು ಆಗಲಿಲ್ಲ. ಮನೆಯಲ್ಲಿ ಒಬ್ಬನೇ ಕುಳಿತಿದ್ದೆ. ಆಗ ಕಾರ್ತಿಕನ ತಂಗಿ ಶ್ರಾವಣಿ ನಮ್ಮ ಮನೆಗೆ ಬಂದಳು. ನನಗೆ ತಿನ್ನುವುದಕ್ಕೆ ತಿಂಡಿಯನ್ನು ಕೊಟ್ಟು ಸ್ವಲ್ಪ ಹೊತ್ತು ನಮ್ಮ ಮನೆಯಲ್ಲಿ ಕುಳಿತು ಆಮೇಲೆ ಅವಳ ಮನೆಗೆ ಹೊರಟು ಹೋದಳು. ಅರ್ಧ ಗಂಟೆ ನಂತರ ಅವಳು ಕಾಲ್ ಮಾಡಿ ಅವಳ ಮನೆಗೆ ಬರಲು ಹೇಳಿದಳು. ನಾನು ಅವಳನ್ನು ಕೇಳಿದೆ, ಯಾಕೆ ಏನಾಯಿತು ಅಂತ. ಆಗ ಅವಳು ಹೇಳಿದಳು, ನಾನು ಟಿವಿ ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ಅದು ಆಫ್ ಆಯಿತು. ದಯವಿಟ್ಟು ಒಮ್ಮೆ ಬಂದು ನೋಡ್ತೀಯ ಪ್ಲೀಸ್ ಅಂತ ಕೇಳಿದಳು. ನಾನು ಸರಿ ಅಂತ ಅವರ ಮನೆಗೆ ಹೋದೆ. ಟಿವಿ ಸ್ವಿಚ್ ಆಫ್ ಆಗಿತ್ತು. ಟಿವಿ ಆನ್ ಮಾಡಿ ನೋಡಿದೆ. ನಾನು ಆನ್ ಮಾಡಿದಾಗ ಆನ್ ಆಯಿತು. ಅವರ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಆಮೇಲೆ ನಾನು ನನ್ನ ಮನೆಗೆ ವಾಪಸ್ ಬಂದೆ. ಇದಾದ 1-10 ನಿಮಿಷಗಳಲ್ಲಿ ಮತ್ತೆ ನನಗೆ ಶ್ರಾವಣಿ ಕಾಲ್ ಮಾಡಿದಳು. ಟಿವಿ ಮತ್ತೆ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ಬಂದು ಚೆಕ್ ಮಾಡು ಅಂತ ಹೇಳಿದಳು. ನಾನು ಸರಿ ಅಂತ ಮತ್ತೆ ಅವಳ ಮನೆಗೆ ಹೋದೆ. ಟಿವಿ ನಡೆಯುತ್ತಿತ್ತು. ಬಹುಶಃ ಟಿವಿಯಲ್ಲಿ ಏನಾದರೂ ಲೂಸ್ ಕನೆಕ್ಷನ್ ಇರಬಹುದು ಅಂತ ಅಂದುಕೊಂಡೆ. ಅವಳಿಗೆ ಕುಡಿಯಲು ನೀರು ಕೊಡಲು ಹೇಳಿದೆ. ಅವಳು 1 ಗ್ಲಾಸ್ ಅಲ್ಲಿ ನೀರು ತಂದಳು. ನಾನು ಅದನ್ನು ತೆಗೆದುಕೊಂಡು ಕುಡಿಯಲು ಮುಂದಾದಾಗ ಅವಳ ಕೈ ನನ್ನ ಲೂಟವನ್ನು ತಾಕಿ ನೀರೆಲ್ಲ ನನ್ನ ಮೇಲೆ ಬಿದ್ದಿತ್ತು. ಕೂಡಲೇ ಅವಳು ಹಾಕಿಕೊಂಡಿದ್ದ ಬಟ್ಟೆಯಿಂದ ನನ್ನ ಮೈಮೇಲೆ ಬಿದ್ದ ನೀರನ್ನು ಒರೆಸುತ್ತಾ ಸಾರಿ ಸಾರಿ ಎಂದಳು. ನಾನು ಸರಿ ಹಾಗಿದ್ರೆ ನಾನು ಮನೆಗೆ ಹೋಗುತ್ತೇನೆ, ಇನ್ನೇನಾದರೂ ಪ್ರಾಬ್ಲಮ್ ಇದ್ದರೆ ಹೇಳು ಅಂತ ಅಲ್ಲಿಂದ ನಮ್ಮ ಮನೆಗೆ ಹೊರಟೆ. ಸ್ವಲ್ಪ ಹೊತ್ತಲ್ಲಿ ಅವಳು ಮತ್ತೆ ನನ್ನನ್ನು ಕರೆದಳು. ಟಿವಿ ಮತ್ತೆ ಆಫ್ ಆಗ್ತಾ ಇದೆ, ದಯವಿಟ್ಟು ಬಂದು ನೋಡ್ತೀಯ ಅಂತ ಕೇಳಿದಳು. ಆಮೇಲೆ ಬಂದು ನೋಡ್ತೀನಿ ಅಂದೆ. ಸರಿ ಅಂತ ಸುಮ್ಮನಾದಳು. ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕರೆದಳು. ಯಾಕೋ ತುಂಬಾ ಬೋರ್ ಆಗ್ತಿದೆ, ಟಿವಿನೂ ವರ್ಕ್ ಆಗ್ತಾ ಇಲ್ಲ, ನಿನಗೆ ಆದರೆ ದಯವಿಟ್ಟು ಸ್ವಲ್ಪ ಹೊತ್ತು ಚೆಕ್ ಮಾಡ್ತೀಯ ಅಂತ ಕೇಳಿದಳು. ಸರಿ 1-10 ನಿಮಿಷ ಕೊಡು ಅಂತ ಸ್ವಲ್ಪ ಟೈಮ್ ಬಿಟ್ಟು ಅವಳ ಮನೆಗೆ ಹೋದೆ. ನಾನು ಹೋದಾಗ ಟಿವಿ ನಡೆಯುತ್ತಲೇ ಇತ್ತು. ನನಗೆ ಆಶ್ಚರ್ಯವಾಯಿತು, ಟಿವಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದೆಲ್ಲ. ಈಗ ನೋಡಿದರೆ ಟಿವಿ ಬರ್ತಾ ಇದೆ, ಯಾಕೆ ಹೀಗೆ ಹೇಳಿದೆ ಅಂತ ಕೇಳಿದೆ. ಅದು ವರ್ಕ್ ಆಗ್ತಿಲ್ಲ ಅಂದಿದ್ದಕ್ಕೆ ತಾನೇ ನೀನು ಬಂದಿದ್ದು ಅಂತ ಹೇಳುತ್ತಾ ಡೋರ್ ಕ್ಲೋಸ್ ಮಾಡಿದಳು. ನಾನು ಅವಳನ್ನು ಕೇಳಿದೆ, ಏನ್ ಮಾಡ್ತಾ ಇದ್ದೀಯಾ
ಅಂತ. ಏನಿಲ್ಲ, ನೀನು ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ಹೇಳ್ತಾ ಬಾಗಿಲು ಕ್ಲೋಸ್ ಮಾಡಿದಳು. ಆನಂತರ ಅವಳು ತನ್ನ ಬೆಡ್ರೂಮ್ ಒಳಗೆ ಬರಲು ಹೇಳಿದಳು. ಅಲ್ಲಿ ಕೋಣೆಯಲ್ಲಿ ಫ್ಯಾನ್ ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಚೆಕ್ ಮಾಡು ಅಂತ ಹೇಳಿದಳು. ನನಗೆ ಯಾಕೋ ಅವಳ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಯಿತು. ಇಲ್ಲ, ನಾನು ಈಗ ಬರುವುದಿಲ್ಲ, ಸಂಜೆ ನಿನ್ನ ಅಣ್ಣ ಇರುವಾಗ ಬರುತ್ತೇನೆ ಅಂತ ಹೇಳಿದೆ. ನೀನು ಬರ್ತೀಯಾ ಅಥವಾ ಅಣ್ಣನಿಗೆ ಫೋನ್ ಮಾಡಿ ಹೇಳಬೇಕಾ ಅಂತ ಹೇಳಿದಳು. ಸರಿ ಬಿಡು, ನಾನು ಬರ್ತೇನೆ ಅಂತ ಹೇಳಿದೆ. ಹಾಗೆ ಅವಳ ಕೋಣೆಗೆ ಹೋದೆ. ಒಳಗಡೆ ಹೋದರೆ ಫ್ಯಾನ್ ವರ್ಕ್ ಆಗ್ತಾ ಇತ್ತು. ಫ್ಯಾನ್ ವರ್ಕ್ ಆಗ್ತಾ ಇದೆ ಅಲ್ವಾ, ಮತ್ತೆ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದೆ. ನೀನು ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುವುದನ್ನು ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತ ಕೇಳಿದಳು. ನಾನು ಅವಳಿಗೆ ನೀನು ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದೆ. ಆಗ ಅವಳು ಈಗ ನೀನು ನಾನು ಹೇಳಿದಂತೆ ಕೇಳಬೇಕು, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇಡೋದಲ್ಲ, ಇಲ್ಲ ಅಂದ್ರೆ ನಾನು ಕೂಗಿ ಗಲಾಟೆ ಮಾಡ್ತೇನೆ ಅಂದಳು. ಹಾಗೆ ಹೇಳುತ್ತಾ ನನ್ನ ಕೈಯನ್ನು ಎಳೆದುಕೊಂಡು ಅವಳ ಸೊಂಟದ ಮೇಲೆ ಇಟ್ಟುಕೊಂಡಳು. ಹಾಗೆ ಅವಳು ನನಗೆ ಇನ್ನಷ್ಟು ಹತ್ತಿರ ಬಂದಳು. ಹಾಗೆ ಬರುತ್ತಾ ಅವಳ ಅಂಗಿಯ ಬಟನ್ ಒಂದೊಂದಾಗಿ ಬಿಡಿಸುತ್ತಿದ್ದಳು. ಏನ್ ಮಾಡ್ತಾ ಇದ್ದೀಯಾ, ಇದು ಚೆನ್ನಾಗಿರಲ್ಲ, ಒಂದು ವೇಳೆ ಕಾರ್ತಿಕಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ, ನಿನ್ನ ಜೊತೆ ಅವನು ನನ್ನನ್ನು ಕೂಡ ಕೊಂದು ಬಿಡುತ್ತಾನೆ. ಅದು ಅಲ್ಲದೆ ನಾನು ನೀನು ನನ್ನ ಗೆಳೆಯನ ತಂಗಿ, ನಿನ್ನ ಜೊತೆ ನಾನು ಈ ರೀತಿ ಮಾಡುವುದೆಲ್ಲ ಸರಿಯಲ್ಲ ಅಂತ ಹೇಳಿದೆ. ಅಣ್ಣನಿಗೆ ಹೇಗೆ ಗೊತ್ತಾಗುತ್ತೆ, ಒಂದೇ ನೀನು ಹೇಳಬೇಕು ಇಲ್ಲ ನಾನು ಹೇಳಬೇಕು, ನಾನು ಹೇಳೋದಿಲ್ಲ ನೀನು ಹೇಳಬೇಡ, ಅವನಿಗೂ ಗೊತ್ತಾಗಲ್ಲ, ನೀನು ಸುಮ್ಮನಿರು, ಅದರ ಯೋಚನೆ ಬಿಡು, ಏನು ಆಗದೆ ಇರುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂದಳು. ಒಂದು ಕಡೆ ಕಾರ್ತಿಕ್ನ ಮನೆಯವರು ನನ್ನನ್ನು ಕೂಡ ಅವರ ಮನೆಯ ಒಬ್ಬ ಸದಸ್ಯನಂತೆ ನೋಡುತ್ತಿದ್ದರೆ ಈ ಹುಡುಗಿ ಮಾತ್ರ ನನ್ನ ಮಾತನ್ನು ಕೇಳುತ್ತಲೇ ಇರಲಿಲ್ಲ. ನನಗೂ ಕೂಡ ಪ್ರಾಯ, ಅವಳಾಗೆ ಅಷ್ಟೊಂದು ಮೈ ಮೇಲೆ ಬಿದ್ದು ಬರುವಾಗ ನಾನು ತಾನೇ ಹೇಗೆ ತಡೆದುಕೊಳ್ಳಲಿ, ಅಂತೂ ನಮ್ಮ ನಡುವೆ ಅದು ನಡೆದೇ ಹೋಯಿತು. ಆದರೆ ಅದು ನನ್ನ ಮನಸ್ಸಿಗೆ ದೊಡ್ಡ ಗಾಯವನ್ನೇ ಮಾಡಿತ್ತು. ನಾನೇಕೆ ಇಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನ್ನ ಮನಸ್ಸು ಕೊರಗುತ್ತಿತ್ತು. ಆ ದಿನ ಕಾರ್ತಿಕನ ತಂಗಿಯ ಜೊತೆ ನಾನು ಈ ರೀತಿ ಮಾಡಬಾರದಿತ್ತು, ಯಾಕೆಂದರೆ ಅವರ ಮನೆಯವರು ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾರೆ, ಒಂದು ವೇಳೆ ಇದು ಅವರಿಗೆ ಇದು ತಿಳಿದರೆ ಏನಾಗಬೇಡ ಅಂತ ತುಂಬಾ ಯೋಚನೆ ಆಯಿತು. ಇದಾದ ದಿನದಿಂದ ಕಾರ್ತಿಕನ ತಂಗಿ ನನ್ನನ್ನು ಬಿಡುತ್ತಲೇ ಇರಲಿಲ್ಲ. ಅವಳಿಗೆ ಬೇಕಾದಾಗಲೆಲ್ಲ ನನ್ನ ಬಳಿ ಬಂದು ಅವಳ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಒಂದು ವೇಳೆ ನಾನು ಬರಲಿಲ್ಲ ಅಂದರೆ ನಮ್ಮ ಮನೆಗೆ ಬಂದು ಬಿಡುತ್ತಿದ್ದಳು, ಎಷ್ಟು ಬೇಡ ಅಂದರೂ ಒತ್ತಾಯ ಪೂರ್ವಕವಾಗಿ ಭೇಟಿಯಾಗುತ್ತಿದ್ದಳು. ಹೀಗೆ ನಾವು ಅದೆಷ್ಟೋ ದಿನ ಜೊತೆಯಲ್ಲೇ ಕಳೆದೆವು. ಆದರೆ ಒಂದು ದಿನ ನನಗೆ ಇದು ತುಂಬಾ ತಪ್ಪು ಅಂತ ಅನಿಸಿತು. ನನಗೆ ಯಾಕೋ ಆ ಸುಖದಲ್ಲಿ ಅಷ್ಟೊಂದು ನೆಮ್ಮದಿ ಇರಲಿಲ್ಲ, ನಾನು ತಪ್ಪಿತಸ್ಥ ಅನ್ನುವ ಭಾವನೆ ನನ್ನನ್ನು ಕಾಡುತ್ತಿತ್ತು. ಅದು ಕಾರ್ತಿಕನ ತಂಗಿಯ ಜೊತೆ ಈ ರೀತಿ ಮಾಡುತ್ತಿರುವುದು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಒಂದಲ್ಲ ಒಂದು ದಿನ ಕಾರ್ತಿಕನಿಗೆ ಅದು ತಿಳಿದೇ ತಿಳಿಯುತ್ತೆ ಅಂತ ಗೊತ್ತಿತ್ತು. ಕಾರ್ತಿಕನಿಗೆ ಈ ವಿಷಯ ಗೊತ್ತಾದ್ರೆ ಏನಾಗಬಹುದು ಅನ್ನೋದೇ ನನ್ನ ಯೋಚನೆ ಆಗಿತ್ತು. ಹಾಗಾಗಿ ನಾನು ಆದಷ್ಟು ಅವಳನ್ನು ದೂರ ಇಡಲು ಪ್ರಾರಂಭಿಸಿದೆ, ಅವಳ ಜೊತೆ ಮಾತನಾಡುವುದನ್ನು ನಿಲ್ಲಿಸಿದೆ, ಅವಳ ಮನೆಗೆ ಹೋಗುವುದನ್ನು ನಿಲ್ಲಿಸಿದೆ. ನಾನು ಅವಳನ್ನು ದೂರ ಇದ್ದಾ ಇದ್ದೇನೆ ಅಂತ ಅವರಿಗೆ ಗೊತ್ತಾಯಿತು. ಇದರ ನಡುವೆ ಸ್ಫೂರ್ತಿ ಎನ್ನುವ ಹುಡುಗಿ ಒಬ್ಬಳು ನನಗೆ ಪ್ರಪೋಸ್ ಮಾಡಿದಳು. ನನಗೂ ಅವಳು ತುಂಬಾ ಇಷ್ಟವಾದಳು, ನಾನು ಸ್ಫೂರ್ತಿ ತುಂಬಾ ಪ್ರೀತಿಸುತ್ತಿದ್ದೆವು. ಸ್ವಲ್ಪ ದಿನಗಳ ನಂತರ ಶ್ರಾವಣಿ ನಮ್ಮ ಮನೆಗೆ ಬಂದು ನಾನು ನಿನ್ನೊಂದಿಗೆ ಮಾತನಾಡಬೇಕು, ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬಾ ಅಂತ ಹೇಳಿದಳು. ನಾನು ಈಗ ಬರೋಕೆ ಆಗೋದಿಲ್ಲ, ಏನಾದರೂ ಬೇಕಾದರೆ ನಾನು ಸಂಜೆ ಕಾರ್ತಿಕ್ ಇರುವಾಗ ಬರುತ್ತೇನೆ, ಈಗ ನೀನು ಮನೆಗೆ ಹೋಗು ಅಂತ ಹೇಳಿದೆ. ನೀನು ಬರದೇ ಇದ್ದಾರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂದಳು. ಬರ್ತೇನೆ, ಆದರೆ ನಾವು ಈ ಹಿಂದೆ ಮಾಡಿದಂತ ಯಾವ ಕೆಲಸವೂ ಆಗೋದಿಲ್ಲ ಅಂದರೆ ಬರ್ತೇನೆ ಅಂದೆ. ಒಂದು ವೇಳೆ ನೀನು ಬರದಿದ್ದರೆ ನಾನು ನಮ್ಮ ನಡುವೆ ನಡೆದದ್ದನ್ನೆಲ್ಲ ಅಣ್ಣನಿಗೆ ಹೇಳಿ ಬಿಡುತ್ತೇನೆ ಅಂತ ಹೇಳಿದಳು. ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೇನೆ ಅಂತ ಅವಳನ್ನು ಕಳುಹಿಸಿಕೊಟ್ಟೆ. ಸ್ವಲ್ಪ ಸಮಯ ಬಿಟ್ಟು ಅವಳ ಮನೆಗೆ ಹೋದೆ. ನಾನು ಹೋದಾಗ ಅವಳ ಮನೆಯ ಡೋರ್ ಕ್ಲೋಸ್ ಆಗಿತ್ತು. ಡೋರ್ ಬೆಲ್ ಪ್ರೆಸ್ ಮಾಡಿದಾಗ ಶ್ರಾವಣಿ ಬಾಗಿಲು ತೆಗೆದಳು. ಬಂದ್ಯ ನನ್ನ ಬಂಗಾರ ಅಂದಳು. ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದೀಯ, ನೀನು ಮಾಡುತ್ತಿರುವ ಕೆಲಸ ಸರಿ ಇಲ್ಲ ಅಂತ ಹೇಳಿದ್ದೆ. ಹಾಗೆ ಮಾತಾಡ್ತಾ ಇರುವಾಗಲೇ ಕಾರ್ತಿಕ್ ಮನೆಗೆ ಬಂದ. ಸಾಮಾನ್ಯವಾಗಿ ಕಾರ್ತಿಕ್ ಆ ಸಮಯದಲ್ಲಿ ಮನೆಗೆ ಬರುತ್ತಿರಲಿಲ್ಲ, ಅವನು ಬರುವುದು ಯಾವಾಗಲೂ ಸಂಜೆಯಾಗುತ್ತಿತ್ತು. ಆದರೆ ಇವತ್ತು ಮಧ್ಯಾಹ್ನವೇ ಬಂದಿದ್ದ. ಆಮೇಲೆ ಅರ್ಥವಾಯಿತು, ಶ್ರಾವಣಿ ಕಾರ್ತಿಕ್ಗೆ ಫೋನ್ ಮಾಡಿ ಬರಲು ಹೇಳಿದ್ದಳು. ಅವನ ಮನೆಯಲ್ಲಿ ನಾನು ಶ್ರಾವಣಿಯ ಜೊತೆ ಇದ್ದದ್ದನ್ನು ನೋಡಿ ಅವನಿಗೆ ಕೋಪ ಬಂತು.
ಒಮ್ಮೆಲೆ ಡೋರ್ ಕ್ಲೋಸ್ ಮಾಡಿದ. ನಾನು ಅವನಿಗೆ ಮೋಸ ಮಾಡಿದ್ದೇನೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ. ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುವುದಕ್ಕೆ ಮಾತ್ರ ಅವನು ರೆಡಿ ಇರಲಿಲ್ಲ. ನಾನು ಕಾರ್ತಿಕ್ ತುಂಬಾ ಜಗಳ ಆಡಿದೆವು. ಆಮೇಲೆ ನಾನು ಅಲ್ಲಿಂದ ವಾಪಸ್ ಬಂದೆ. ನಾನು ಅದರ ನಂತರ ಕಾರ್ತಿಕಗೆ ಫೋನ್ ಮಾಡಿ ನಡೆದಿರುವ ವಿಷಯಗಳ ಬಗ್ಗೆ ಹೇಳಲು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಅವನು ನನ್ನ ಕಾಲ್ಸ್ ರಿಸೀವ್ ಮಾಡಲಿಲ್ಲ. ನಮ್ಮ ಇನ್ನೊಬ್ಬ ಫ್ರೆಂಡ್ ಗಣೇಶನಿಗೆ ಕಾಲ್ ಮಾಡಿದೆ, ಅವನಿಗೆ ಕಾಲ್ ಮಾಡಿದೆ, ಅವನಿಗೆ ನಡೆದಿದ್ದನ್ನೆಲ್ಲ ವಿವರಿಸಿ ಹೇಳಿದೆ, ನನಗೆ ಹೆಲ್ಪ್ ಮಾಡೋಕೆ ಹೇಳಿದೆ. ಗಣೇಶ್ ಕಾರ್ತಿಕನಿಗೆ ವಿಷಯವನ್ನೆಲ್ಲ ಹೇಳಿ ಸಮಾಧಾನ ಮಾಡಲು ಪ್ರಯತ್ನ ಮಾಡಿದ, ಆದರೆ ಕಾರ್ತಿಕ್ ಅವನ ಮಾತನ್ನು ಕೇಳಲಿಲ್ಲ. ಬದಲಿಗೆ ನನ್ನನ್ನು ವಹಿಸಿಕೊಂಡು ಬಂದಿದ್ದಕ್ಕೆ ಗಣೇಶನನ್ನು ಕೂಡ ನಿಂದಿಸಿದ. ಇದ್ದಕ್ಕಿದ್ದಂತೆ ಆತ್ಮೀಯ ಆಗಿದ್ದ ಕಾರ್ತಿಕ್ ನನ್ನ ವೈರಿಯಾದ. ಅವನಿಗೆ ನಾನು ಸ್ಫೂರ್ತಿಯನ್ನು ಪ್ರೀತಿಸುತ್ತಿರುವುದು ಗೊತ್ತಿತ್ತು, ಹಾಗಾಗಿ ಅವಳನ್ನು ಭೇಟಿಯಾಗಿ ಅವಳಿಗೆ ನನ್ನ ಬಗ್ಗೆ ಇಲ್ಲಸಲ್ಲದನ್ನು ಹೇಳಿದ. ಪ್ರೇಮ್ನ ನಡವಳಿಕೆ ಸರಿ ಇಲ್ಲ, ಅವನು ನನ್ನ ತಂಗಿಯನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಾನೆ, ಹೀಗೆಲ್ಲ ಹೇಳಿದ. ಅದನ್ನು ನಂಬಿದ ಸ್ಫೂರ್ತಿ ನನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ಹೋದಳು. ಕೆಲವು ದಿನಗಳಲ್ಲಿ ಕಾರ್ತಿಕ್ ಮತ್ತು ಸ್ಫೂರ್ತಿ ತುಂಬಾ ಕ್ಲೋಸ್ ಆದರು. ಒಂದು ದಿನ ಕಾರ್ತಿಕ್ ತನ್ನ ಮನೆಯವರನ್ನು ಸ್ಫೂರ್ತಿಯ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಮಾತುಕತೆ ನಡೆದು ಕಾರ್ತಿಕ್ ಸ್ಫೂರ್ತಿಯನ್ನು ಮದುವೆಯಾದ. ನನಗೆ ಕಾರ್ತಿಕ್ ಸ್ಫೂರ್ತಿಯನ್ನು ಮದುವೆಯಾದ ಅನ್ನುವ ವಿಷಯಕ್ಕೆ ಅಷ್ಟೇನು ಬೇಸರವಾಗಲಿಲ್ಲ, ಆದರೆ ನಾನು ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಕಳೆದುಕೊಂಡೆ ಎನ್ನುವುದು ಮಾತ್ರ ತುಂಬಾ ಬೇಸರದ ಸಂಗತಿಯಾಗಿತ್ತು. ಅವನು ನನ್ನ ಮಾತನ್ನು ಕೇಳಲಿಲ್ಲ, ನನ್ನ ಸ್ನೇಹಿತ ಗಣೇಶನ ಮಾತನ್ನು ಕೇಳಲಿಲ್ಲ. ಗಣೇಶ ಕೂಡ ಅನೇಕ ಬಾರಿ ಹೇಳಲು ಪ್ರಯತ್ನಿಸಿದರೂ ಕಾರ್ತಿಕ್ ಮಾತ್ರ ಕೇಳಲು ಸಿದ್ಧನಾಗಿರಲಿಲ್ಲ. ಶ್ರಾವಣಿಯಿಂದ ನಮ್ಮ 15 ವರ್ಷಗಳ ಸ್ನೇಹ ಹಾಳಾಗಿ ಹೋಯಿತು. ಆನಂತರ ನನಗೆ ಬೇರೆ ಮದುವೆಗೆ ಪ್ರಪೋಸಲ್ ಬಂತು. ಗಣೇಶ್ ನನ್ನ ಜೊತೆ ಇದ್ದ. ನನ್ನ ಮದುವೆ ಅಂತೂ ನಡೆಯಿತು. ನನ್ನ ಮದುವೆಗೆ ಕರೆಯೋದಕ್ಕೂ ನಾನು ಕಾರ್ತಿಕ್ ಬಳಿ ಹೋಗಿದ್ದೆ, ಆದರೆ ಅವರ ಮನೆಯವರ ಮುಂದೆ ನನಗೆ ಮಾತನಾಡಲು ಅವಕಾಶವೇ ಸಿಗಲಿಲ್ಲ, ಹಾಗಾಗಿ ಸುಮ್ಮನೆ ವಾಪಸ್ ಬರಬೇಕಾಯಿತು. ನಾನು ಒಮ್ಮೆ ಶ್ರಾವಣಿಯನ್ನು ಸೇರಿ ತಪ್ಪು ಮಾಡಿದ್ದೆ ಅನ್ನುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಶ್ರಾವಣಿ ನನ್ನನ್ನು ಎಷ್ಟೇ ಬಲವಂತ ಮಾಡಿದ್ದರೂ ನಾನು ಒಪ್ಪಬಾರದಿತ್ತು. ಆ ಸಮಯದಲ್ಲಿ ನಾನು ಸ್ವಲ್ಪ ಮನಸ್ಸು ಜಾರಿ ದೊಡ್ಡ ತಪ್ಪು ಮಾಡಿದೆ, ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳಲು ನನಗೆ ಒಂದು ಅವಕಾಶ ಕೂಡ ಸಿಗಲಿಲ್ಲ. ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ನಂತರ ಕಾರ್ತಿಕ್ ಮತ್ತು ಅವರ ಮನೆಯವರೇ ಸರ್ವಸ್ವವಾಗಿದ್ದರು, ಆದರೆ ಈಗ ಅವರು ನನ್ನ ಜೀವನದಲ್ಲಿ ಇಲ್ಲ. ಅದೇ ನನಗೆ ದೊಡ್ಡ ಬೇಸರದ ಸಂಗತಿ. ಈಗ ನನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ನನ್ನ ಮಕ್ಕಳಿಗೂ 5-6 ವರ್ಷ, ಆದರೆ ಇನ್ನೂ ಕಾರ್ತಿಕ್ ಮಾತ್ರ ನನ್ನ ಜೊತೆ ಮಾತನಾಡುತ್ತಿಲ್ಲ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಜಿಕೆ@gmail.comಗೆ ಕಳಿಸಿ. ನಮಸ್ಕಾರ.